ಬೆಂಗಳೂರಿನಲ್ಲಿ ಇಂದಿನಿಂದ ಟೆಕ್ ಸಮಿಟ್ 2021 ಆರಂಭವಾಗ್ತಾ ಇದೆ. ಮೂರು ದಿನಗಳ ಕಾಲ ನಡೆಯುವಂತಹ ಟೆಕ್ ಸಮಿಟ್ ಇದು. ಮಾಹಿತಿ ಹಾಗೆ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಸಹಭಾಗಿತ್ವದಲ್ಲಿ ಈ ಒಂದು ಟೆಕ್ ಸಮಿಟ್ ನ ಆಯೋಜನೆ ಮಾಡಲಾಗಿದೆ. ಟೆಕ್ ಸಮಿಟ್ ನಲ್ಲಿ 30 ದೇಶಗಳ ಗಣ್ಯರು ಭಾಗಿಯಾಗಿದ್ದಾರೆ. ವರ್ಚುವಲ್ ಆಗಿ ಟೆಕ್ ಸಮಿಟ್ ಗೆ ಚಾಲನೆಯನ್ನ ನೀಡಲಾಗುತ್ತೆ. ಈ ಬಗ್ಗೆ ಐಟಿಬಿಟಿ ಹಾಗೆ ಕೌಶಲ್ಯ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವಂತಹ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಮಧುಸೂದನ್ ಮಾತುಕತೆಯನ್ನ ನಡೆಸಿದ್ದಾರೆ. ಸಚಿವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. BTS 2021 ಬೆಂಗಳೂರು ಟೆಕ್ ಸಮಿಟ್ 2021 ಮೂರು ದಿನಗಳ ಕಾಲ ಬೆಂಗಳೂರಿನಲ್ಲಿ ನಡೀತಾ ಇದೆ. ಖುದ್ದು ಈ ಒಂದು ಈವೆಂಟ್ ನಲ್ಲಿ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ಲಿಕ್ಕೆ ಐಟಿಬಿಟಿ ಸಚಿವರು ಕೌಶಲ್ಯಾಭಿವೃದ್ಧಿ ಸಚಿವರಾಗಿರೋ ಅಂತ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಮೊದಲನೇದಾಗಿ ಐಟಿಬಿಟಿ ಮತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಆಯೋಜನೆ ಆಗ್ತಿರೋಂಥ ಈ ಒಂದು ಕಾರ್ಯಕ್ರಮ ಈಗ ಆಲ್ರೆಡಿ ಒಂದು ಸತಿ ಆಗಿದೆ, ಎರಡನೇ ಸತಿ ಸೆಕೆಂಡ್ ಸೀಸನ್ ಏನೇನು ಇರುತ್ತೆ ಇದರಲ್ಲಿ ಅಂತ ಓವರ್ ಆಲ್? ಭಾಳ ಮುಖ್ಯವಾಗಿ ಮಾಹಿತಿ ತಂತ್ರಜ್ಞಾನ ಮತ್ತು ಬಯೋಟೆಕ್ನಾಲಜಿಯ ವಿಚಾರದಲ್ಲಿ ಒಳಗೊಂಡಂತೆ ಏನು ಆವಿಷ್ಕಾರ ಮತ್ತು ತಂತ್ರಜ್ಞಾನಗಳು ಹೊಸದಾಗಿ ಬಂದಿರುವಂಥದ್ದನ್ನ ಮತ್ತು ಸ್ಟಾರ್ಟಪ್ಗಳು ಮತ್ತು ಆಂಟರ್ಪ್ರಿನರ್ಶಿಪ್ ಇವೆಲ್ಲ ವಿಚಾರಗಳನ್ನು ಒಳಗೊಂಡಂತೆ ಇಲ್ಲಿ ಹೆಚ್ಚಿನ ರೀತಿಯಾದಂಥ ಚರ್ಚೆ ವಿಮರ್ಶೆಗಳು ಮಾತುಕತೆಗಳು ಆಗುವಂಥದ್ದಾಗುತ್ತೆ, ಒಡಂಬಡಿಕೆಗಳು ಆಗುವಂಥದ್ದಾಗುತ್ತೆ, ಪರಸ್ಪರ ಸಹಕಾರ ಮತ್ತು ಬಂಡವಾಳ ಹೂಡಿಕೆಗಳು ವಿವಿಧ ಕಂಪ್ನಿಗಳಲ್ಲಿ ಅವ್ರು ಯಾವ ರೀತಿ ಪೊಟೆನ್ಷಿಯಲ್ ಇರೋವಂಥದ್ದು ನೋಡ್ತಿದ್ದೆ. ಈ ಸಂದರ್ಭದಲ್ಲಿ ಅವರೇನು ಬಂಡವಾಳ ಹೂಡೋದ್ರ ಬಗ್ಗೆ ಏನು ಸಂಖ್ಯೆಗಳು ಇನ್ನೊಂದು ಮತ್ತೊಂದು ಏನು ಹೇಳೋಲ್ಲ, ಆದರೆ ಅವ್ರ ಪೊಟೆನ್ಷಿಯಲ್ಗಳು ನೋಡ್ತಾರೆ, ಎಲ್ಲಿ ಬಂಡವಾಳ ಹೂಡ್ಬೋದು, ಎಲ್ಲಿ ಒಡಂಬಡಿಕೆಗಳನ್ನ ಮಾಡ್ಬೋದು, ಎಲ್ಲಿ ಸಹಕಾರ ಕೊಟ್ಕೋಬೋದು ಅನ್ನೋಂಥದ್ದನ್ನ ಹೆಚ್ಚಿನ ರೀತಿಯಾದಂಥ ವಿಚಾರಗಳನ್ನು ಮಾಹಿತಿಗಳನ್ನು ವಿನಿಮಯ ಮಾಡುವಂಥದ್ದಾಗುತ್ತೆ. ಮತ್ತು ಪ್ರಗತಿ ಯಾವ ರೀತಿ ಆಗಿದೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ, ಆವಿಷ್ಕಾರ ತಂತ್ರಜ್ಞಾನದಲ್ಲಿ ಯಾವ ರೀತಿ ಪ್ರಗತಿಯನ್ನು ಕಂಡಿರುವಂಥದ್ದನ್ನ ಹಂಚಿಕೊಳ್ಳುವಂಥದ್ದಾಗುತ್ತೆ. ಇನ್ನೂ ಹೆಚ್ಚು ಪ್ರೋಗ್ರೆಸ್ ಆಗಿರೋದು, ಸೊಲ್ಯೂಷನ್ಸ್ಗಳು ಬಂದಿರುವಂಥದ್ದು, ಯಶಸ್ವಿ ಆಗಿರುವಂಥ ಪ್ರಾಡಕ್ಟ್ಗಳ ವಿಚಾರ ಆಗಲಿ ಅಥವಾ ಕಂಪ್ನಿಗಳ ವಿಚಾರ ಆಗಲಿ ಮತ್ತು ಸಮಾಜದಲ್ಲಿ ಯಾವ ರೀತಿ ಅದು ವ್ಯತ್ಯಾಸಗಳನ್ನು ಮಾಡಿರುವಂಥದ್ದು, ಯಾವ ರೀತಿ ಇನ್ನೂ ಬೆಳವಣಿಗೆಗೆ ಅವಕಾಶ ಇರುವಂಥದ್ದು, ಎಷ್ಟು ಪೊಟೆನ್ಷಿಯಲ್ ಇದೆ, ಇನ್ನನ್ನು ಏನೇನೆಲ್ಲ ನಾವು ಮಾಡ್ಬೋದು, ಇನ್ನೂ ಹೇಗೆ ಮುಂದೆ ತೊಗೊಂಡೋಗ್ಬೋದು, ಸರ್ಕಾರದ ಪಾಲಿಸಿಗಳು ಏನಿರ್ಬೋದು, ಇಂಡಸ್ಟ್ರಿ ಏನು ಮಾಡ್ಬೋದು, ಸ್ಟಾರ್ಟಪ್ಗಳು ಏನು ಮಾಡ್ಬೋದು, ಇನ್ನು ಯಾವ್ಯಾವ ಏರಿಯಾಗಳಿಗೆ ಯಾವ್ಯಾವ ಕ್ಷೇತ್ರಗಳಿಗೆ ಹೆಚ್ಚನ್ನು ಒತ್ತನ್ನು ಕೊಡ್ಬೋದು, ಮತ್ತು ಪರಸ್ಪರ ಬೇರೆ ಬೇರೆ ಕ್ಷೇತ್ರದವರು ಹೆಂಗೆ ಇಂಟರ್ ಡಿಸಿಪ್ಲಿನರಿನಲ್ಲಿ ಸಹಕಾರ ಕೊಡೋದು, ದೇಶದಿಂದ ದೇಶಕ್ಕೆ ಸಹಕಾರ ಕೊಡೋ, ಇವೆಲ್ಲವೂ ಒಳಗೊಂಡಂತೆ ಇಲ್ಲೆಲ್ಲವೂ ವಿಚಾರಗಳು ವಿನಿಮಯ ಆಗುವಂಥದ್ದಾಗುತ್ತೆ. ಸರ್, ಕಳೆದ ವರ್ಷಕ್ಕಿಂತ ಈ ವರ್ಷ ಎಷ್ಟು ವಿಭಿನ್ನವಾಗಿ ಹೊಸದಾಗಿ ಏನಾದರೂ ಆಗ್ತಾ ಇದೆಯಾ ಅಂತ? ಖಂಡಿತ, ನಮ್ಮ ಬೆಂಗಳೂರು ಟೆಕ್ ಸಬ್ಮಿಟ್ 24ನೆಯ ಬೆಂಗಳೂರು ಟೆಕ್ ಸಬ್ಮಿಟ್ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂಥದ್ದಿದೆ. ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಒಂದು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗಿರುವಂಥದ್ದಿದೆ. 30,000 ಹೆಚ್ಚು ಬಿಸ್ನೆಸ್ ಡೆಲಿಗೇಟ್ಸ್ಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದಿದ್ದಾರೆ. ಅದಲ್ಲದೆ ವೀಕ್ಷಣೆ ಮಾಡಲಿಕ್ಕೆ ಸಾಧಾರಣ 100,000 ಜನ ವೀಕ್ಷಣೆ ಮಾಡುವಂಥದ್ದಾಗ್ತಿದೆ, ಮತ್ತು 320 ಜನ ಎಕ್ಸಿಬಿಟರ್ಸ್ಗಳು ಬರುವಂಥದ್ದಾಗ್ತಾರೆ, 300 ಹೆಚ್ಚು ಇಂಟರ್ನ್ಯಾಷನಲ್ ಸ್ಪೀಕರ್ಸ್ಗಳು ಭಾಗವಹಿಸುವಂಥದ್ದಾಗುತ್ತೆ. ಇದಲ್ಲದೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಏನು ವಿವಿಧ ದೇಶದ ಆ ದೇಶದ ಮುಖ್ಯಸ್ಥರುಗಳು, ಪ್ರಧಾನಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದಾಗ್ತಿದೆ, ಆ ದೇಶಗಳ ಮಂತ್ರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದಾಗ್ತಿದೆ, ದೈಹಿಕವಾಗಿಯೂ ಮತ್ತು ಆನ್ಲೈನಲ್ಲೂ ವರ್ಚುವಲಿನೂ ಭಾಗವಹಿಸ್ತಾ ಇರ್ತಾರೆ, ಮತ್ತು ಹೈ ಲೆವೆಲ್ ಡೆಲಿಗೇಷನ್ನು ಸಹ ಕೆಲವರು ಇಲ್ಲೇ ಬಂದು ಭಾಗವಹಿಸ್ತಾರೆ, ಕೆಲವರು ಅಂತಾರಾಷ್ಟ್ರೀಯ ಮಟ್ಟದಿಂದಲೇ ಎಲ್ಲರೂ ವರ್ಚುವಲಿ ಭಾಗವಹಿಸುವಂಥದ್ದಾಗುತ್ತೆ. ಕಳೆದ ವರ್ಷಕ್ಕಿಂತ ಈ ವರ್ಷ ನಾವು ದೇಶಗಳ ಭಾಗವಹಿಸೋದು ನೋಡಿದ್ರೆ, ಕಳೆದ ವರ್ಷ 25 ದೇಶ ಭಾಗವಹಿಸಿದ್ದು, ಈ ವರ್ಷ 30 ಭಾಗವಹಿಸ್ತಿದ್ದಾರೆ. ಕೇವಲ ಭಾಗವಹಿಸ್ತಿದ್ದಾರೆ ಅನ್ನೋಕ್ಕಿಂತ ಸಂಪೂರ್ಣವಾಗಿ ಹೆಚ್ಚು ಕಡಿಮೆ ಈ ಎಲ್ಲ ದೇಶಗಳು ತಮ್ಮ ಕಚೇರಿಗಳನ್ನು ನಮ್ಮ ರಾಜ್ಯದಲ್ಲಿ ನಮ್ಮ ರಾಜಧಾನಿಗಳಲ್ಲಿ ಪ್ರಾರಂಭ ಮಾಡಿರುವಂಥದ್ದಿದೆ. ಕಾನ್ಸುಲೇಟ್ ಜನರಲ್ ಆಫೀಸಸ್ಗಳು, ಕಾನ್ಸುಲೇಟ್ ಜನರಲ್ ಆಫೀಸ್ಗಳು ಮಾಡಿಲ್ಲ ಅಂದರೆ ಟ್ರೇಡ್ ಆಫೀಸ್ಗಳು ಮಾಡಿರ್ತಾರೆ. ಈ ರೀತಿ 365 ದಿನವೂ ಇವರು ಸಂಪರ್ಕದಲ್ಲಿದ್ದು ನಮ್ಮೆಲ್ಲ ಕಂಪ್ನಿಗಳ ಜೊತೆಯಲ್ಲಿ, ಸ್ಟಾರ್ಟಪ್ಗಳ ಜೊತೆಯಲ್ಲಿ, ಸಮಾಜದ ಜೊತೆಯಲ್ಲಿ, ವಿವಿಧ ಸಂಘಟನೆಗಳ ಅಧಿಕಾರಿಗಳು, ಸರ್ಕಾರದ ಎಲ್ಲರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದು ಏನು ಪರಸ್ಪರ ವಿಚಾರ ವಿನಿಮಯಗಳನ್ನು, ಸಹಕಾರಗಳ ಬಗ್ಗೆ ಮಾತಾಡಿ ಒಟ್ಟು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರಲಿಕ್ಕೆ ಇದೊಂದು ಅಂತಾರಾಷ್ಟ್ರೀಯ ನಗರವಾಗಿ ಬೆಳಿಲಿಕ್ಕೆ ಬೆಳೆದು ಅದರಲ್ಲೂ ಈ ಕಾಲಕ್ಕೆ 21ನೇ ಶತಮಾನಕ್ಕೆ ಪ್ರಸ್ತುತವಾಗಿ ಇರೋ ರೀತಿಯಲ್ಲಿ ಆವಿಷ್ಕಾರ, ತಂತ್ರಜ್ಞಾನ, ಸ್ಟಾರ್ಟಪ್ ಇವೆಲ್ಲಕ್ಕೂ ಪ್ರಗತಿಯಲ್ಲಿ ಮುನ್ನೋಟದಲ್ಲಿ ಬೆಳೀತಿರೋವಂಥ ಒಂದು ನಗರ ಮತ್ತು ರಾಜ್ಯವಾಗಿರೋದ್ರಿಂದ ಇದು ಬಹಳ ಭವಿಷ್ಯ ಮತ್ತು
ಅವಕಾಶಗಳಿರುವಂಥ ಏನು ಅವಕಾಶ ಅಂತ ಏನು ಹೇಳ್ತೀವೋ ಬಹಳ ಅದ್ಭುತವಾದಂಥ ಅವಕಾಶಗಳು ಎಲ್ಲರೂ ಎದುರು ನೋಡುವಂಥದ್ದಿದೆ ಹಾಗಾಗಿ ಇಂಥ ಅವಕಾಶವನ್ನು ಯಾರು ಕೈಬಿಡಲಿಕ್ಕೆ ತಯಾರಿಲ್ಲ ಹಾಗಾಗಿ ಎಲ್ಲರ ಗಮನ ಇಲ್ಲೇ ಕಾಣ್ತಿದೆ ಥ್ಯಾಂಕ್ ಯು ಸರ್ ಇದು ಒಟ್ಟಾರೆ ಬಿ ಟಿ ಎಸ್ 2021 ನ ಆನ್ಲೈನ್ ಅಜೆಂಡಾ ಕ್ಯಾಮ್ರಾ ಪರ್ಸನ್ ಮುರಳಿ ಜೊತೆ ಮಧುಸೂದನ್ ನ್ಯೂಸ್ ಫಸ್ಟ್ ಕನ್ನಡ ಬೆಂಗಳೂರು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ